ಆರ್ಯಾಪು ಮತ್ತು ನಿಡುಪೊಳಿ ಗ್ರಾಮ ಪಂಚಾಯತ್ನ ಚುನಾವಣೆಯ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಆರ್ಯಾಪು ಪಂಚಾಯತ್ನಲ್ಲಿ ನಮ್ಮ ಪರಿವಾರದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಯುತ ಸುಬ್ರಾಯ ಬಲ್ಯರು ಭಾರೀ ಅಂತರದಿಂದ ಗೆಲುವನ್ನು ಪಡೆದು ಹಿಂದುತ್ವ ಮತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಕ್ಷೇತ್ರದ ಮತದಾರ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾನೆ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ವಿಜಯವನ್ನು ಗಳಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಡುಪೊಳಿ ಉಪಚುನಾವಣೆಯಲ್ಲಿ ಪ್ರಬಲ ಸ್ಪರ್ಧೆಯನ್ನು ಒಟ್ಟು ಎರಡನೇ ಸ್ಥಾನವನ್ನು ಪಡೆದು ನಮ್ಮ ಅಭ್ಯರ್ಥಿ ಪ್ರಖರ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂಥ ನಿಟ್ಟಿನಲ್ಲಿ ಆ ಕ್ಷೇತ್ರದ ಜನತೆಯು ಕೂಡ ಮತದಾರನು ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾನೆ. ಒಟ್ಟಾರೆಯಾಗಿ ಈ ಕ್ಷೇತ್ರದ ಕಳೆದ ಚುನಾವಣೆಯ ನಂತರ ನಡೆದಿರತಕ್ಕಂತಹ ಬೆಳವಣಿಗೆಗಳು, ಹಣಬಲ, ತೋಳ್ಬಲ, ಹೆಂಡ ಹಂಚಿದಂಥ ವಿಚಾರ, ಸೀರೆ ಹಂಚಿದಂಥ ಎಲ್ಲ ವ್ಯವಸ್ಥೆಯನ್ನು ಧಿಕ್ಕರಿಸಿ ಈ ಕ್ಷೇತ್ರದ ಮತದಾರ ಪ್ರಬುದ್ಧನಿದ್ದಾನೆ ಮತ್ತು ಪ್ರಜ್ಞಾವಂತನಿದ್ದಾನೆ ಅನ್ನತಕ್ಕಂಥ ಸಂದೇಶವನ್ನು ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಕೊಡುವುದರ ಮುಖಾಂತರ ಈ ಕ್ಷೇತ್ರ ಯಾವತ್ತೂ ಕೂಡ ಪ್ರಜ್ಞಾವಂತರ ಕ್ಷೇತ್ರ ಆಗಿದೆ. ತತ್ವ ಸಿದ್ಧಾಂತ ಮತ್ತು ಸ್ವಾರ್ಥ ರಾಜಕಾರಣವನ್ನು ಮೆಟ್ಟಿ ನಿಲ್ತದೆ ಅನ್ನತಕ್ಕಂಥ ಒಳ್ಳೆಯ ಸಂದೇಶವನ್ನು ಈ ಬಾರಿಯ ಚುನಾವಣೆಯಲ್ಲಿ ಮತದಾರ ಪ್ರಭು ಕೊಟ್ಟಿದ್ದಾನೆ. ಈ ಚುನಾವಣೆಯ ಮುಖಾಂತರ ಈ ಕ್ಷೇತ್ರದ ಮತದಾರರ ಭಾವನೆಗಳು ಏನಿದೆ ಮತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪರವಾಗಿ ಈ ಕ್ಷೇತ್ರದ ಜನತೆ ಇದ್ದಾರೆ ಅಂತಕ್ಕಂಥ ಸಂದೇಶವನ್ನು ಈ ಬಾರಿಯ ಚುನಾವಣೆಯಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಪರಿವಾರ ಸಂಘಟನೆಯ ಎರಡೂ ಅಭ್ಯರ್ಥಿಗಳು ಕೂಡ ಒಳ್ಳೆಯ ಸ್ಪರ್ಧೆಯನ್ನು ಕೊಟ್ಟು ಒಬ್ಬರು ಜಯ ಗಳಿಸಿದ್ದಾರೆ, ಇನ್ನೊಬ್ಬರು ಸ್ಪರ್ಧೆಯನ್ನು ಕೊಟ್ಟು ತತ್ವ ಮತ್ತು ಸಿದ್ಧಾಂತಕ್ಕೆ ಜಯವನ್ನು ತಂದು ಕೊಟ್ಟಿದ್ದಾರೆ. ಕ್ಷೇತ್ರದ ಎಲ್ಲ ಮತದಾರರ ಬಂಧುಗಳಿಗೂ ಕೂಡ ಪುತ್ತಿಲ ಪರಿವಾರದ ಸಂಘಟನೆಯ ಪರವಾಗಿ ನಾನು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತದಾರರ ಕೊಟ್ಟಿರತಕ್ಕಂಥ ತೀರ್ಪನ್ನು ನಾವು ಯಾವತ್ತೂ ಕೂಡ ಸ್ವಾಗತಿಸ್ತೇವೆ. ಮುಂದಿನ ದಿವಸಗಳಲ್ಲಿ ಕೂಡ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾ ಹಿಂದೂ ಸಮಾಜದ ಪರವಾಗಿ, ಅಶಕ್ತರ ಶೋಷಿತರ ಪರವಾಗಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಮತ್ತು ಧರ್ಮವನ್ನು ಉಳಿಸತಕ್ಕಂಥ ಪ್ರಾಮಾಣಿಕ ಕೆಲಸ ಕಾರ್ಯವನ್ನು ಮುಂದಿನ ದಿವಸದಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛಪಡ್ತೀನಿ. ನೋಡಿ, ನಾವು ನಮ್ಮ ಸ್ಪರ್ಧೆ ಇದ್ದದ್ದು ಧರ್ಮದ ಮತ್ತು ಹಿಂದುತ್ವದ ಪ್ರತಿಪಾದನೆಯನ್ನು ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಮ್ಮ ಸ್ಪರ್ಧೆ ಇರುವಂಥದ್ದು. ಯಾವತ್ತೂ ಕೂಡ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆಯನ್ನು ಕೊಡಬೇಕು ಮತ್ತು ಕಾರ್ಯಕರ್ತನ ಭಾವನೆಗಳನ್ನು ಅರಿತುಕೊಂಡು ಜನಪ್ರತಿನಿಧಿ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಮ್ಮ ಸ್ಪರ್ಧೆ ಹಿಂದೆಯೂ ಇದ್ದದ್ದು, ಮುಂದೆಯೂ ಇರುವಂಥದ್ದು. ನಮ್ಮ ಯೋಚನೆ ಯಾವುದು ಇದ್ದರೂ ಕೂಡ ಮೋದಿ ಮತ್ತು ಯೋಗಿ ಮಾದರಿಯ ಆಡಳಿತ ಕರ್ನಾಟಕದಲ್ಲಿ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಮ್ಮ ಯೋಚನೆಗಳು ಮತ್ತು ಕೆಲಸ ಕಾರ್ಯಗಳು ಇರುವಂಥದ್ದು. ನಾವು ಯಾವುದೇ ಪಕ್ಷದ ವಿರುದ್ಧ ನಮ್ಮ ಯಾವುದೇ ಹೇಳಿಕೆಯನ್ನು ಕೊಡೋದಿಲ್ಲ. ಯಾರಿಗೆ ಮತದಾರ ಪ್ರಭುಗಳು ಯಾವ ಪಕ್ಷದ ಪರವಾಗಿದ್ದಾರೆ ಅಥವಾ ಯಾರ ಪರವಾಗಿದ್ದಾರೆ ಅನ್ನತಕ್ಕಂಥ ಯೋಚನೆ ಇವತ್ತಿನ ಚುನಾವಣೆಯ ಮುಖಾಂತರ ಸಾಬೀತಾಗಿದೆ. ನಾವೇನು ಹೆಚ್ಚನ್ನು ಹೇಳಲಿಕ್ಕೆ ಇದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಇಚ್ಛಪಡ್ತಾ ಇಲ್ಲ. ಕಾರ್ಯಕರ್ತರ ಭಾವನೆಗಳನ್ನು ಅರಿತುಕೊಂಡು ಕೆಲಸ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಾವು ಈಗಾಗಲೇ ಸಂಘಟನೆಯ ಮುಖಾಂತರ
ಹಿಂದುತ್ವಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಕೂಡ ಕಾರ್ಯಕರ್ತರ ಅಪೇಕ್ಷೆಗಳು ಏನಿದೆಯೋ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಯೋಚನೆಗಳು ಏನಿದೆಯೋ, ನಮಗೆ ಸಹಕಾರ ಕೊಟ್ಟಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಹಿರಿಯರ, ದಕ್ಷಿಣ ಕನ್ನಡ ಜಿಲ್ಲೆಯ ಪರಮಪೂಜ್ಯ ಸ್ವಾಮೀಜಿಗಳ, ಹಿಂದುತ್ವದ ಕೆಲಸವನ್ನು ಮಾಡತಕ್ಕಂಥ ಸಂಘಟನೆಯ ಪದಾಧಿಕಾರಿಗಳ ಮತ್ತು ಕಾರ್ಯಕರ್ತರ ಭಾವನೆಗಳಿಗೆ ಅನುಗುಣವಾಗಿ ಮುಂದಿನ ದಿವಸಗಳಲ್ಲಿ ನಾವು ಸಂಘಟನೆಯನ್ನು ಬಲಪಡಿಸ್ತೇವೆ ಮತ್ತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತೀವಿ. ನೋಡಬೇಕು, ಸಮಯ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ತೀರ್ಮಾನವನ್ನು ನಾವು ಕೈಗೊಳ್ತೇವೆ. ನಮಗೂ ಕೂಡ ನಮ್ಮ ಜೊತೆಯಲ್ಲಿ ಕೂಡ ಅನೇಕ ಹಿರಿಯರಿದ್ದಾರೆ. ಎಲ್ಲರ ತೀರ್ಮಾನಕ್ಕೆ ಪೂರಕವಾಗಿ ನಾವು ಮುಂದಿನ ದಿವಸದಲ್ಲಿ ಕೆಲಸವನ್ನು ಮಾಡ್ತೇವೆ.